ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಯೋಜನೆಯಲ್ಲಿ ಎಲ್ಲ ಸೌಲಭ್ಯಗಳೊಂದಿಗೆ ಒಂದಮ್ಮನೆ ಪಡೆದವರನ್ನು ಭೇಟಿ ಮಾಡೋಣ ಬನ್ನಿ. ದೂರದರ್ಶನದೊಂದಿಗೆ ಫಲಾನುಭವಿ ವೀರೇಂದ್ರ ಗೌಡ ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆ ಪಡೆಯುತ್ತಿರುವುದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದರು. ಮತ್ತೆ ಅದರ ನಾನು ಒಬ್ಬ ರೈತನಾಗಿದ್ದೇನೆ, ಅದರಿಂದ ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ PM ಕಿಸಾನ್ ಯೋಜನೆಯಡಿ ನಮಗೆ ಹಣ ಜಮಾ ಆಗ್ತಾ ಇದೆ. ಮತ್ತೊಂದು ಈಗಾಗಲೇ ಈ ಇನ್ಶೂರೆನ್ಸ್ ಕೂಡ ಈಗ ಎಕರೆಗೆ 16,000 ಈಗ ಮೊನ್ನೆ ದಿನದಲ್ಲಿ ನಮಗೆ ನಮ್ಮ ಖಾತೆಗೆ ಜಮಾ ಆಗಿದೆ. ಫಲಾನುಭವಿ ಶ್ರೀಪಾದ ಹೆಗಡೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಬೆಳೆ ವಿಮೆ ಪಡೆಯುತ್ತಿದ್ದು ಪ್ರಧಾನಿಯವರಿಗೆ ಅಭಿನಂದನೆ ವ್ಯಕ್ತಪಡಿಸಿದರು. ಫಲಾನುಭವಿ ಆಗುವಂತೆ ಮಾಡಿದ್ದೇನೆ. ಎಲ್ಲ ಯೋಜನೆಯನ್ನು ತಂದಂತ ಕೇಂದ್ರ ಸರ್ಕಾರಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ಫಲಾನುಭವಿ ಶಿವಪ್ಪ ಜೋಗಿ ಉಜ್ವಲ ಯೋಜನೆ ಸ್ಥಳದಲ್ಲಿಯೇ ಉಚಿತ ಗ್ಯಾಸ್ ವಿತರಿಸುತ್ತಿರುವುದು ಸಂತಸದ ಸಂಗತಿ ಎಂದರು. ಸಾಕಾಣಿಕೆ ಮಾಡ್ತಾ ಇದ್ದೇನೆ, ಮತ್ತೆ ಅದಲ್ಲದೆ ಉಜ್ವಲ ಯೋಜನೆಯಲ್ಲಿ ನಾನು ಬಳಕೆ ಮಾಡಿ ಕಟ್ಟಿಗೆಯನ್ನು ಉಪಯೋಗಿಸದೆ ಉಜ್ವಲ ಯೋಜನೆಯಲ್ಲಿ ಅಡುಗೆಯನ್ನು ಮಾಡುತ್ತಿದ್ದೇನೆ. ಯೋಜನೆ ಚೆನ್ನಾಗಿ ನನಗೆ ಅನುಕೂಲವಾಗಿದೆ. ಅನುಭವಿ ಯೋಗೇಂದ್ರ ವಾಹನ ಖರೀದಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಲ ಪಡೆದಿದ್ದು ಆರ್ಥಿಕವಾಗಿ ನೆರವಾಗಿದೆ ಎಂದು ಹೇಳಿದರು.